ಏನು ಹೇಳೋದು, ತುಂಬಾ ಬೇಜಾರಿನ ಸಂಗತಿ. ಸ್ಪಂದನ ಆಗಿರ್ಬೋದು ಅಥವಾ ವಿಜಯ ರಾಘವೇಂದ್ರ ಆಗಿರ್ಬೋದು, ತುಂಬಾ ಸಾಫ್ಟ್ ಸ್ಪೋಕನ್, ಒಳ್ಳೆ ಸಂಸ್ಕೃತಿ ಉಳ್ಳಂತ ದಂಪತಿಗಳು. ಅವರ ಒಂದು ಕುಟುಂಬದ ಮೇಲೆ ಯಾರು ಕೆಟ್ಕೊಂಡು ಬಿತ್ತೋ ಗೊತ್ತಿಲ್ಲಪ್ಪ, ಇದು ತುಂಬಾ ಅನ್ಯಾಯ. ಐ ಜಸ್ಟ್ ಪ್ರೇ ವಿಜಯ ರಾಘವೇಂದ್ರ ಅವ್ರಿಗೆ ಇಡೀ ಕುಟುಂಬಕ್ಕೆ ಈ ಒಂದು ನೋವು ಸಂಕಟನ ಬರೆಸೋ ಶಕ್ತಿ ಆ ದೇವ್ರು ಕೊಡಲಿ ಅಂತ. ಮಗುನು ಇನ್ನು ಚಿಕ್ಕದು, ವೆರಿ ಅನ್ಫಾರ್ಚುನೇಟ್, ಎಕ್ಸ್ಟ್ರೀಮ್ಲಿ ಸ್ಯಾಡ್. ತುಂಬ ಏನಂತಾರೆ, ಮೃದು ಸ್ವಭಾವದ ಹುಡುಗಿ ಆ್ಯಂಡ್ ಮಾತು ಕಮ್ಮಿ. ಅಂದರೆ ಎಲ್ಲೇ ಭೇಟಿ ಮಾಡಿದ್ರೂ ಆ ಒಂದು ಆತ್ಮೀಯತೆ ವಿಶ್ವಾಸ ಇತ್ತು, ಚೆನ್ನಾಗಿ ಮಾತಾಡೋರು. ನಾನು ಲಾಸ್ಟು ಮೀಟ್ ಮಾಡಿದ್ದೆಲ್ಲೋ ಒಂದು 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 ತಿಂಗಳ ಹಿಂದೆ ಇರ್ಬೋದು, ಎಲ್ಲೋ ಇದೇ ಥರ ಒಂದು ನೇಲ್ ಸಲಾನ್ನಲ್ಲಿ. ಆದರೆ ಇಬ್ಬರು ಅಷ್ಟೊತ್ತು ಮಾತಾಡೋಕ್ಕಾಗಲಿಲ್ಲ, ಸುಮ್ಮನೆ ಹಾಯ್ ಹೆಲೋ ಹವರ್ಯು ಅಂತ ಅಷ್ಟರಲ್ಲಿ ಮುಗಿದೋಯ್ತು. ಆದರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವು ಒಂದು ತಿಂಗಳಲ್ಲಿ ಇಷ್ಟೊಂದೆಲ್ಲ ಆಗೋಗತ್ತೆ ಅಂತ. ವೆರಿ ಸ್ಯಾಡ್, ಆನೆಸ್ಟ್ಲಿ ವೆರಿ ಸ್ಯಾಡ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಾರೆ, ಶಿವ ಸಚ್ ಅ ಸಾಫ್ಟ್ ವೆಲ್ ಸ್ಪೋಕನ್ ಒಳ್ಳೆ ಹುಡುಗಿ, ಏನಿದು ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು.